ಏನೋ ಹಂಗ್ ಮಾಡ್ತೀಯ ಫೋನ್ ಏನಾ, ನಿಂಗ್ ಸಾಲ ಇದೀನೇನ ಹಂಗ್ ಮಾಡ್ತೀಯ ಫೋನ್ ಹಿಡೋ ಫೋನ್ ಹಲೋ ಬ್ಲಾಕ್ ಮಾಡ್ತೀನಿ. ಮೂರು ಕಣ್ಣ ಮೂರ್ಖರಿಗೆ ನನ್ನ ಈ ಮೂರ್ಖನಿಂದ ನಮ್ಮನಗಳು ಬರ್ಗಳೇ ಹೋಗಲ್ಲ ಮಾಡ್ತಾನೆ. ಅದಕ್ಕೆ ಸಂಸ್ಕಾರನೇನ ಹಂಗ ಮಾಡ್ತೀರ ಫೋನ್ ಕಂಟಿನ್ಯೂಸ್ ಆಗಿ ಬಿಡದೆ ಬಿಡದೆ ಫೋನ್ ಮಾಡ್ತಿರಲ್ಲ. ಆ ಪರಿಸ್ಥಿತಿಯನ್ನ ನೀವೇ ನಮ್ಗೆ ಕಲ್ಪಿಸ್ಕೊಟ್ಟಿರೋದು ಅಂತ ಪರಿಸ್ಥಿತಿನ ಅಂದ್ರೆ ಒಂದು ಸಲನೇ ಫೋನ್ ಎತ್ತಿ ಸಂಭಾಷಣೆ ನಡೆಸಿದಾಗ ನಿಮ್ಮಲ್ಲಿ ನಿಮ್ಮನ್ನ ನೋಡಿ ಒಂದು ಆಶಾಭಾವನೆ ಮೂಡಿರೋಂತವ್ರು ಒಳ್ಳೇದಲ್ವ ಗುರುಗಳೇ? ಹಲೋ, ಯಾರು ನೀನು? ಗುರುಗಳೇ, ನನ್ನ ಹೆಸರು ಹರೀಶ್ ಶರ್ಮಾ ಅಂತ ಹೇಳಿ ಬೆಂಗಳೂರಿಂದ. ಗೊತ್ತು, ಆದ್ರೆ ನನ್ ವಯಸ್ಸಿನ ವಯೋಮಿತಿ ಕಾರಣ ನಾನು ನಿಮ್ಮನ್ನ ಏಕವಚನದಲ್ಲಾಗ್ಲಿ ಬೇರೆ ರೀತಿಯಲ್ಲಾಗ್ಲಿ ಕರೆಯಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಗುರುಗಳೇ ಅಂತಾನೆ ಕರಿಬೇಕು. ನಾನು ವೃತ್ತಿಯಲ್ಲಿ ಪುರೋಹಿತ ಗುರುಗಳೇ, ಒಬ್ಬ ನನ್ನ ಹೆಸರು ಹರೀಶ್ ಶರ್ಮಾ ಅಂತ. ಈಗ ಒಂದ್ 2 ನಿಮಿಷದ ಹಿಂದೆ ಒಂದು ವಾಟ್ಸ್ಆಪ್ ನಲ್ಲಿ ನಿಮ್ಗೆ ಒಂದು 4-5 ಚಿತ್ರಗಳನ್ನ ಕಳಿಸಿದೆ. ನಾನು ಅಮ್ಮನವರ ಮೇಲೆ ಒಂದು ವ್ಯಾಖ್ಯಾನವನ್ನು ಬರೆದೇನೆ ಗುರುಗಳೇ, ಸರಿನಾ ತಪ್ಪ ನೋಡಿ ಅಂತ. ನಾನು ಅದರ ವಿಮರ್ಶೆಗೋಸ್ಕರ ಕರೆ ಮಾಡಿದೆ ಅಷ್ಟೇ ಗುರುಗಳೇ. ನೀವು ಪಿಕ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಮಾಡಿದ್ರೆ ಒಂದು ನೀರೆಲ್ಲ ಹುಟ್ಟೋದು ನೀರು ಎಲ್ಲಿ ಹುಟ್ಟೋದು? ಭೂಮಿಯಲ್ಲಿ ಗುರುಗಳೇ. ಮತ್ತೆ ಯಾವ ಕಡೆ ಹರಿಯತ್ತೆ? ದಕ್ಷಿಣಕ್ಕೆ ಹರಿಯತ್ತೆ. ಓಕೆ, ಉತ್ತರದಲ್ಲಿ? ಉತ್ತರದಲ್ಲಿ ಹುಟ್ಟಿ ದಕ್ಷಿಣದ ಕಡೆಗೆ ಹರಿಯತ್ತೆ. ಯಾಕೆ ಅಂದ್ರೆ ಆ ಕಕ್ಷೆಯಲ್ಲಿ ಎಲ್ಲವನ್ನು ಕೂಡ ಅದು ಅರಿತುಕೊಂಡಿದೆ ಅಂತ. ಅಂದ್ರೆ ಶಿವನಿಂದ ಆಗಿ ಪಾರ್ವತಿ ಕಡೆಗೆ. ನೀರು ಎತ್ತರಕ್ಕೆ ಹರಿಯತ್ತ ತಗ್ಗಿಗೆ ಹರಿಯತ್ತ? ತಗ್ಗಿಗೆ ಹರಿಯತ್ತೆ ಗುರುಗಳೇ. ಓಕೆ, ನೀರು ನೀರನ್ನ ಆಯತನ ಅಂತಾನು ಕರೀತಾರೆ. ಆಗುರುಗಳೇ, ಆಯತನವಾಂ ಭವತಿ ಹೇಳು. ಆಯತನವಾಂ ಭವತಿ, ಹಾ ಮಂತ್ರ ಹೇಳು. ನಂಗೆ ಸಡನ್ ಆಗಿರ್ತಾ ಇಲ್ಲ ಗುರುಗಳೇ. ಏಯ್, ಪುರೋಹಿತ ಅಲ್ವೇನ ನೀನು? ಹಾ ಗುರುಗಳೇ. ಮತ್ತೆ ಆಯತನವಾಂ ಭವತಿ ಬರೋದಿಲ್ವೇನ ನಿಂಗೆ? ಅಂದ್ರೆ ಗುರುಗಳೇ, ನಂದು ಶುಕ್ಲಯಜುರ್ವೇದ ಅಂತ. ಶುಕ್ಲಯಜುರ್ವೇದದಲ್ಲಿ ಕೆಲವೊಂದು ಋಗ್ವೇದದ ತರ ನಮ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಗುರುಗಳೇ. ಯಾಕಂದ್ರೆ ನಮ್ಮ ಅನುದಾತ ಉದಾತ ಸ್ವರಿತಗಳು, ನಮ್ಮ ವ್ಯಾಕರಣ ಶಾಸ್ತ್ರಗಳು ಬೇರೆ ಇದೆ. ಶುಕ್ಲಯಜುರ್ವೇದದಲ್ಲಿ ಯೋಗೇಶ್ವರ ಯಜ್ಞ ವಲ್ಕಿರುವಂತ ರಚನಾಕಾರರು, ನಮ್ಮ ವೇದ ಬೇರೆ ಆಗಿರೋದ್ರಿಂದ ನನಗೆ ಸಡನ್ ಆಗ ಆತರ. ನೀರು ತಗ್ಗಿನ ಕಡೆ ಯಾಕೆ ಹರಿಯತ್ತೆ, ನೀರು ಎತ್ತರದ ಕಡೆ ಯಾಕೆ ಹರಿಯಲ್ಲ? ಅಂದ್ರೆ ಅದ್ರ ಗುರುತ್ವಾಕರ್ಷಣೆ ಬಲ ಆ ತಗ್ಗಿನ ಕಡೆ ಇರತ್ತೆ ಗುರುಗಳೇ. ಆಯ್ತಾ, ನೀನ್ ಬರೆದಿರೋದೇನು ಕಾವ್ಯ ಅಲ್ವಾ? ಅದೇನೋ ಗೊತ್ತಿಲ್ಲ ಗುರುಗಳೇ, ಒಟ್ಟಿನಲ್ಲಿ ನನಗೆ ಏನೋ ನೀನು ಎತ್ತರಕ್ಕೆ ಯಾಕೆ ಹರಿಸ್ತಾ ಇದೀಯಾ? ಓಕೆ, ಒಪ್ಕೋ ಅವ್ರ ಹತ್ರ ನಿನಗಿಂತ ತಗ್ಗಿನ ಕಡೆ ಇದ್ದಾನೆ ಅಂತ, ಅವಾಗ ಪರವಾಗಿಲ್ಲ. ಇಲ್ಲ ಗುರುಗಳೇ, ಆತರ ಇಲ್ಲ ಗುರುಗಳೇ. ನಾನು ಅದಕ್ಕೆ ತಪ್ಪಿದ್ದಲ್ಲಿ ಅದನ್ನ ತಪ್ಪಲ್ವ ಕತ್ತೆ, ಇದು ನಿನಗಲ್ಲ ಎಲ್ಲಾರ್ಗು ಹೇಳ್ತಾ ಇದೀನಿ. ಆ ಗುರುಗಳೇ, ರುಚಿ ರುಚಿ ಹತ್ರ ರುಚಿ ಕೇಳಬಾರ್ದಂತೆ. ಆ ಗುರುಗಳೇ, ಸರಿ ಸರಿ. ಕಲೆಗಾರ ಕಲೆಗಾರನ ಹತ್ರ ಕಲೆ ಬಗ್ಗೆ ಕೇಳಬಾರ್ದು ಗುರುಗಳೇ. ಬಟ್ ನಾವು ಕಲೆಗಾರ ಮಧ್ಯೆ ಮಾತಾಡ್ಬಿಡಕತ್ತೆ. ಬರೆಯುವವನು ಬರೆಯುವವನ ಹತ್ರ ಬರವಣಿಗೆಯ ಬಗ್ಗೆ ಕೇಳಬಾರ್ದು ಗುರುಗಳೇ. ಬರೆಯುವವನು ಗುರುಗಳೇ, ಬರೆಯುವವನ ಪಾಲಿಗೆ ಬರೆಯುವವನು ಸಮ ಎತ್ತರದಲ್ಲಿರ್ತಾನೆ ಅಥವಾ ಇನ್ನು ಎತ್ತರದಲ್ಲಿರ್ತಾನೆ ಗುರುಗಳೇ? ಆದ್ರೆ ಬರೆಯುವ ಬರವಣಿಗೆ ತಗ್ಗಿನ ಕಡೆ ಹರಿಯಬೇಕು. ಅದು ನೀರಾದ್ರೆ ತಗ್ಗು ಅಂದ್ರೆ ಏನು ಅಂದ್ರೆ ಓದುಗರು ಅಂದ್ರೆ ನೀರು ಹೇಗೆ ಪರ್ವತದಿಂದ ಸಮುದ್ರದ ಕಡೆ ಸಾಗತ್ತೋ ಅದಕ್ಕೆ ಸಮುದ್ರವನ್ನ ಜನಸಾಗರ ಅಂತಾರೆ. ಪರ್ವತ ಸಾಗರ ಅನ್ನೋದಿಲ್ಲ, ಜನಪರ್ವತ ಅನ್ನೋದಿಲ್ಲ, ಜನಸಾಗರ ಅಂತಾರೆ. ಅಂದ್ರೆ ಓದುಗರು ಸಾಗರ, ನೀನು ಸಾಗರದ ಕಡೆ ಹರಿದ್ರೆ ಜನ ಮೆಚ್ತಾರೆ. ಇವಾಗ ನೋಡು, ಅಹೋರಾತ್ರನ ಬರವಣಿಗೆಗಳನ್ನ ನೀನು ಪಂಡಿತರಿಗೆಲ್ಲ ತೋರಿಸು, ಆವಾಗ ಅವರು ಅದನ್ನ ಹಿಂಗೆ ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ಯಾಕಂದ್ರೆ ಅದರಲ್ಲಿ ಗ್ರಾಮರ್ ಇಲ್ಲ, ಛಂದಸ್ತಿಲ್ಲ, ಅದರಲ್ಲಿ ವ್ಯಾಕರಣ ಇಲ್ಲ. ಏಯ್ ಮತ್ತೆ ಮಾತಾಡ್ಬಿಡ. ವ್ಯಾಕರಣ ಇಲ್ಲ, ಅದರಲ್ಲಿ ಒಂದು ನಿಯಮ ಇಲ್ಲ, ಪಾಲನೆ ಇಲ್ಲ.
ಆದ್ರೆ ಅದನ್ನ ಸ್ವೀಕರಿಸಿದ್ದಾರು ಜನ. ಹಾಗಾಗಿ ಜನ ದೇವರು. ನೀನು ತುಂಬಾ ಚಂದ ಬರೆದಿದೀಯ, ನೀನ್ ಬರೆದಿರೋದನ್ನ ಓದಿದೆ. ಆದ್ರೆ ನಿನ್ನಲ್ಲಿರೋ ಮೂರ್ಖತನ ಏನು ಅಂದ್ರೆ, ನೀನಿನ್ನೂ ಕೆಳಗಡೆ ಹರಿದೆ ಮೇಲೆ ಹರಿಯೋಕೆ ಟ್ರೈ ಮಾಡಿ ನಿನ್ನ ಜೀವನದ 15 ವರ್ಷ ವೇಸ್ಟ್ ಮಾಡಿದೀಯ. ಅವ್ರಿವ್ರಿಗೆ ದೊಡ್ಡವ್ರಿಗೆ ತೋರಿಸೋದು, ಚಂದ ಚಿಕ್ಕವ್ರು ಯಾರಾದ್ರೂ ಹೋಗ್ಲಿದ್ರೆ ಅವ್ರನ್ನ ನೀನ್ ನೆಗ್ಲೆಕ್ಟ್ ಮಾಡೋದು. ಅವ್ರ ಹತ್ರ ಏನ್ ಮಾಡ್ದ, ಜನಸಾಗರವನ್ನ ತಲೆ ಮೇಲೆ ಕುಡಿಸ್ಕೊಂಡ, ತಲೆ ಮೇಲೆ ಕೂತ್ಕೊಂಡು ಮೆರೆಯುವವರನ್ನ ಕೆಳಗ್ ಬಿಸಾಡ್ದ. ಮಧ್ಯೆ ಮಾತಾಡ್ತಾನೆ ಇವ್ನ, ಯಾವ ನೀವ್ನು ಯಾರ ನೀನು? ತಪ್ಪಾಯ್ತು ಗುರುಗಳ, ಮಾತಾಡಲ್ಲ. ನಿನಗೆ ಬರ್ದಿದೀಯ ಇವತ್ತು, ನಾನು ಹೋಗ್ತದೆ ಅಷ್ಟೇ ಸಂತೋಷ. ನಿಂದು ಬದುಕೇನು, ಯಾರಿಗೋಸ್ಕರ ಬರ್ದಿರೋದ್ ನೀನು ಹೇಳು? ಜನಕ್ಕೋಸ್ಕರ. ಆ ಜನಕ್ಕೆ ತೋರಿಸದೆ ಈ ಮೂರ್ಖನಿಗೆ ಬಂದು ತೋರಿಸ್ತಾ ಇದೀಯ ನೀನು. ನಿನ್ನ ಮೇಲೆ ಕೋಪ ಇದೆ ನನಗೆ. ಪವಿತ್ರವಾದ ಸರಸ್ವತಿ ವಿದ್ಯೆಯನ್ನ ಪಡೆದು ಅದನ್ನ ನೀನು ಸಾಮಾನ್ಯ ಜನರಿಗೆ ಕೊಡದೆ, ಅವ್ರಿವ್ರು ದೊಡ್ಡವರು, ಇವ್ರು ದೊಡ್ಡವರು, ಅವ್ರ ಮನೆಗೆ ಹೋಗಿ ತೋರಿಸು, ಅವರು ಅವ್ರ ಥೂ ಏನು ಚೆನ್ನಾಗಿಲ್ಲ ಅಂತ ಅನ್ನೋದು ನಿನ್ನಲ್ಲಿರೋ ಒಂದು ಕವಿ ಸತ್ತೋಗ್ತಾನೆ. ಜನ ಇಷ್ಟ ಇದ್ರೆ ಹೊಗಳ್ತಾರ, ಇಲ್ಲ ಅಂತ ತಗೊಳಲ್ಲ. ಖಂಡಿತ. ಅದರಿಂದ ಇವತ್ತಿಂದ ನೀನು ಒಳ್ಳೆ ಕವಿ ಇದೀಯಾ, ತುಂಬಾ ಚೆನ್ನಾಗಿ ಬರೆದಿದೀಯಾ. ಜನಗಳಲ್ಲದೆ ಬೇರೆ ಯಾರಿಗೂ ತಲೆವಾಗ್ಬೇಡ, ಜನಗಳ ಮೆಚ್ಚುಗೋಸ್ಕರ ಬದುಕು. ಓಕೆ, ಖಂಡಿತ. ನೀರು ಕೆಳಗೆ ಹರಿದಂಗೆ ಜನಸಾಗರದ ಕಡೆ ನೀನು ಹರಿ. ನೀರು ಜಲಸಾಗರದ ಕಡೆ ಹರಿಯತ್ತೆ, ನೀನು ಜನಸಾಗರದ ಕಡೆ ಹರಿ. ಎಷ್ಟು ಚೆನ್ನಾಗಿದೆ ನೋಡು. ನೀರು ನೀರು ನೀನು ನೀನು ನೀರು ಜಲಸಾಗರ, ನೀನು ಜನಸಾಗರ. ಖಂಡಿತ. ನೀನು ಜನಸಾಗರದ ಕಡೆ ಹರಿದ್ರೆ ಮೋಡಗಳು ನಿನ್ನ ಮೇಲಕ್ಕೆ ಸೆಳೆಯತ್ತೆ. ಆವಾಗ ದೊಡ್ಡ ದೊಡ್ಡವರೆಲ್ಲ ಓ ಇವನು ಜನ ಮೆಚ್ಚಿದವನು ಅಂತ ನಿನಗೆ ಸನ್ಮಾನ ಮಾಡ್ತಾರೆ. ನೀನು ಜನಸಾಗರದ ಕಡೆ ಹರಿದೆ ಮೇಲೆ ಹರಿದ್ರೆ ಕಾಲಲ್ಲಿ ಹಂಗೆ ಒದಿತಾರೆ ಇವಾಗ ಅಂತ. ಇವತ್ತಿಂದ ಏನ್ ಮಾಡ್ಬೇಕು ನೀನು? ಜನವನ್ ಜನಸಾಗರದಲ್ಲಿ ಬೆರಿಬೇಕು. ಜನಸಾಗರದಲ್ಲಿ ಬೆರೆತಾಗ ಅವ್ರ ಹತ್ರ ಇದನ್ ನೋಡು ಅಂತ ಹೇಳೋ ಬದ್ಲು, ಅಹೋರಾತ್ರನೇ ಇವನ್ ಯಾರು ಇವ್ರು, ಇವನ್ನ ಜನ ಎಲ್ಲಾ ಇಷ್ಟು ಇಷ್ಟಪಡ್ತಾ ಇದಾರೆ, ಏನೋ ಇರ್ಬೇಕು ಅಂತ ಅಹೋರಾತ್ರನೇ ನಿನ್ ಕಡೆ ತಿರುಗಿ ನೋಡ್ಬೇಕು. ಹಂಗ್ ಮಾಡು. ಓಕೆ, ಖಂಡಿತ ಗುರುಗಳೇ. ಪ್ರಯತ್ನ ಇವತ್ತಿಂದನೇ ಶುರು ಮಾಡ್ತೀನಿ ಅದನ್ನ. ಓಕೆ, ನಿಮ್ಮ ಇಷ್ಟು ಸಂಭಾಷಣೆ ನನಗೆ ಸಾಕು ಗುರುಗಳೇ. ನಿನಗಲ್ಲ, ಇದು ಜನಕ್ಕೋಸ್ಕರ ಸಂಭಾಷಣೆ. ಇದನ್ನ ಧನ್ಯವಾದ ಗುರುಗಳೇ. ನಿಂದೊಂದು ಕವ ಹಾಕ್ತೀನಿ. ಧನ್ಯವಾದ.